ಆಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಕನಸಲ್ಲಿ ಅಪರಿಚಿತ ಉಡುಗೆಯನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಅಪರಿಚಿತ ಉಡುಗೆಯ ಕನಸು ತುಂಬ ಸಾಮಾನ್ಯವಾಗಿದೆ ಮತ್ತು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ನಿಮ್ಮ ಪರಿಸ್ಥಿತಿಯನ್ನು ಅವಲಂಬಿಸಿ ಇರುತ್ತೆ ಇನ್ನೇನಾದರೂ ಅಪರಿಚಿತ ಉಡುಗೆ ಕನಸು ಸರ್ವೇ ಸಾಮಾನ್ಯವಾಗಿ ಬೀಳುವುದರಿಂದ ಇದನ್ನು ಸುಮ್ಮನೆ ಆಗಿ ನೋಡಿದರೆ ಜೀವನದಲ್ಲಿ ಪ್ರಗತಿ ಇರುತ್ತೆ ಅಂತ ಅರ್ಥ ಅಗದ್ರೆ ಬೆನ್ನೆ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಅಪರಿಚಿತ ಮಹಿಳೆಯನ್ನು ನೋಡುವುದು ಅಂದರೆ ಅದರಡ್ತ ಏನು ಅಂತ ತಿಳಿಯೋಣ ಮೊದಲನೇದಾಗಿ ನೀವು ಅಪರಿಚಿತ ಹುಡುಗಿಯೊಂದಿಗೆ ಮಾತನಾಡುವ ಕನಸು ಅಂದರೆ ನೀವು ಹೊಸ ಸಂಬಂಧ ಅಥವಾ ಸ್ನೇಹವನ್ನು ಹೊಂದುತ್ತೀರಾ ಅಂತ ಅರ್ಥ ಇನ್ನು ದೂರದ ಸ್ಥಳದಲ್ಲಿ ಅಂದರೆ ನೀವು ಮನೆಯಿಂದ ದೂರವಿರಬಹುದು ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಎರಡನೇದಾಗಿ ಅಪರಿಚಿತ ವ್ಯಕ್ತಿಯ ಕನಸು ಮತ್ತು ನೀವು ಅಪಘಾತವನ್ನು ನೋಡುವುದು ಅಥವಾ ಕೆಲವು ತೊಂದರೆಗಳಲ್ಲಿ ಕನಸನ್ನು ಕಾಣುವುದು ಅಂದರೆ ನೀವು ಅಪರಿಚಿತರಿಂದ ತೊಂದರೆಗೆ ಒಳಗಾಗುತ್ತೀರಾ ಅಂತ ಅರ್ಥ ಅಪರಿಚಿತ ವ್ಯಕ್ತಿಯ ಸಹಾಯ ಮಾಡಲು ನೀವು ಒತ್ತಾಯಿಸಲ್ಪಡುತ್ತೀರಾ ಮತ್ತು ಇದು ನಿಮಗೆ ಉತ್ತಮ ಅದೃಷ್ಟವನ್ನು ತರಬಹುದು ಎನ್ನುವುದನ್ನು ಕೂಡ ಸೂಚಿಸುತ್ತೆ ಮೂರನೆಯದಾಗಿ ಅಪರಿಚಿತ ಹುಡುಗಿ ನಿಮ್ಮೊಂದಿಗೆ ಜಗಳವಾಡುವ ಕನಸು ಅಂದರೆ ವಿರುದ್ಧ ಲಿಂಗದೊಂದಿಗಿನ ಸಮಸ್ಯೆಗಳ ಸಂಕೇತ ನಾಲ್ಕನೇದಾಗಿ ಅಪರಿಚಿತ ಹುಡುಗಿ ನಿಮ್ಮೊಂದಿಗೆ ಸಂತೋಷವಾಗಿರುವುದು ಅಥವಾ ಆಟವಾಡುವುದು ಇತ್ಯಾದಿಗಳನ್ನು ನೋಡುವುದು ಅಂದರೆ ಇದರರ್ಥ ಮುಂದಿನ ದಿನಗಳಲ್ಲಿ ನೀವು ಬಯಸಿದ ಸಂಗಾತಿಯನ್ನ ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಅಪರಿಚಿತ ಮಹಿಳೆ ಬಗ್ಗೆ ಕನಸು ಅಂದರೆ ಅದರ ಕೆಲವು ವ್ಯಾಖ್ಯಾನಗಳು ಇಲ್ಲಿದೆ ಮೊದಲನೆಯದಾಗಿ ಉಪಪ್ರಜ್ಞೆ ಆಸೆಗಳು ಮತ್ತು ಆಕಾಂಕ್ಷೆಗಳು ಅಂದರೆ ನಿಮ್ಮಲ್ಲಿರುವ ಈಡೇರದ ಆಸೆಗಳು ಅಪರಿಚಿತ ಹುಡುಗಿ ನೀವು ಇನ್ನು ಸಾಧಿಸಬೇಕಾದ ಆಸೆಗಳನ್ನು ಅಥವಾ ಗುರಿಗಳನ್ನು ಕೂಡ ಸಂಕೇತಿಸಬಹುದು ಇನ್ನು ಅವಳು ಏನನ್ನಾದರೂ ಅಥವಾ ನೀವು ಅಂಬಲಿಸುವ ಯಾರನ್ನಾದರೂ ಆಕೆಯು ಪ್ರತಿನಿಧಿಸ್ತಾ ಇರಬಹುದು ಅಂದರೆ ಆದರ್ಶ ಪಾಲುದಾರ ಅವಳು ನಿಮ್ಮ ಆದರ್ಶ ಸಂಗಾತಿಯ ಪ್ರತಿನಿಧಿ ಕೂಡ ಆಗಿರ್ಬೋದು ಇನ್ನು ಪ್ರಣಯ ಸಂಬಂಧದಲ್ಲಿ ನೀವು ಬಯಸುವ ಲಕ್ಷಣಗಳು ಮತ್ತು ಗುಣಗಳನ್ನು ಕೂಡ ಇವುಗಳು ಸೂಚಿಸ್ತಾ ಇರಬಹುದು ಎರಡನೆಯದಾಗಿ ವೈಯಕ್ತಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆ ಇನ್ನು ಅಪರಿಚಿತ ಉಡುಗೆ ಕನಸು ಅಂದರೆ ಅದು ನಿಮ್ಮ ವ್ಯಕ್ತಿತ್ವದ ಅಂಶಗಳನ್ನು ಕೂಡ ಪ್ರತಿನಿಧಿಸ್ತಾ ಇರ್ಬೋದು ಅಥವಾ ನಿಮಗೆ ತಿಳಿದಿಲ್ಲದ ಅಥವಾ ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕಾದ ಗುಣಲಕ್ಷಣಗಳನ್ನು ಕೂಡ ಸೂಚಿಸ್ತಾ ಇರ್ಬೋದು ಅಪರಿಚಿತ ಮಹಿಳೆಯ ಕನಸು ಅಂದರೆ ಜೀವನದ ಬದಲಾವಣೆಗಳು ಮತ್ತು ಹೊಸ ಆರಂಭಗಳನ್ನು ಕೂಡ ಇದು ಸೂಚಿಸ್ತಾ ಇರಬಹುದು ಅಂದರೆ ಹೊಸ ಅವಕಾಶಗಳು ಇನ್ನು ನಿಮ್ಮ ಜೀವನದಲ್ಲಿ ಬರುವಂತಹ ಬದಲಾವಣೆಗಳನ್ನು ಕೂಡ ಇದು ಸೂಚಿಸ್ತಾ ಇರಬಹುದು